ನಾನು ಇಷ್ಟೇ ಹೇಳ್ತೇನೆ, ರಾಮನಿಗೆ ಅಪಚಾರ ಎಸಗಿರೋದು ಸೈದ್ಧಾಂತಿಕವಾಗಿ ಯಾರಾದರೂ ಇದ್ರೆ ಅದು ಮೊದಲನೇದು ಮಿಸ್ಟರ್ ಮೋದಿ, ನಂತರ ಅವರ ಪಾರ್ಟಿ. ಈಗ ಎಲ್ಲ ರಂಗಗಳಲ್ಲಿ ವಿಫಲರಾಗಿರುವಂಥ BJP ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಾಮ ಮಾರ್ಗಗಳನ್ನು ಹಿಡಿದಿದ್ದಾರೆ. ಗೋಡೆ ಬರಹಗಳಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ BJP-ನವರಿಗೆ. 2023 ಚುನಾವಣೆಯಲ್ಲಿ BJP-ನವರು ಸೋಲತಕ್ಕಂಥದ್ದು 100 ಕ್ಕೆ 100 ಗ್ಯಾರಂಟಿ ಅನ್ನೋದು ಗೋಡೆ ಬರಹಗಳಷ್ಟೇ ಅವ್ರಿಗೆ ಸ್ಪಷ್ಟ ಆಗಿದೆ. 2024 ಸಹ ಪಾರ್ಲಿಮೆಂಟಲ್ಲಿ BJP ಸೋಲ್ತಕ್ಕಂಥದ್ದು ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಬರ್ತಕ್ಕಂಥದ್ದು ಶತಸಿದ್ಧ ಅನ್ನೋದನ್ನು ಗಮನಿಸಿರುವಂಥ BJP-ನವರು ಇವತ್ತು ವಾಮ ಮಾರ್ಗಗಳನ್ನು ಧರ್ಮದ ಹೆಸರನ್ನು ಇವತ್ತು ಬಳಸಲಿಕ್ಕೆ ಹೊರಟಿದ್ದಾರೆ. ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 171 BCD ಇದರಲ್ಲಿ ಅಪರಾಧ, ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಸೆಕ್ಷನ್ 123 ಪ್ರಕಾರ